ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಅಧಿಕಾರಾವಧಿ ವಿಸ್ತರಣೆ ವಿಚಾರ ಹಲವು ದಿನಗಳಿಂದ ಸಂಘರ್ಷಕ್ಕೆ ಕಾರಣವಾಗಿದೆ. ಇದೀಗ ಈ ಹಗ್ಗ ಜಗ್ಗಾಟಕ್ಕೆ ತಿರುವು ಸಿಕ್ಕಿದ್ದು ಅಧಿಕಾರಾವಧಿ ಏರಿಸಿಕೊಳ್ಳಲು ಹೊರಟಿದ್ದ ಅಧ್ಯಕ್ಷ ಮನು ಬಳಿಗಾರ್ ಆಸೆ ನಿರಾಸೆಯಾಗಿದೆ. ಕಸಾಪ ಅಧ್ಯಕ್ಷರ ಕನಸು ನುಚ್ಚುನೂರು, ಅಧಿಕಾರ ವಿಸ್ತರಣೆಯ ಆಸೆಗೆ ಕೋರ್ಟ್ ತಣ್ಣೀರು. ಕನ್ನಡ ಸಾಹಿತ್ಯ ಪರಿಷತ್ತು ಅಕ್ಷರಶಃ ಗೊಂದಲದ ಗೂಡಾಗಿದೆ. ಅಧ್ಯಕ್ಷ ಮನು ಬಳಿಗಾರ್ ತಮ್ಮ ಅಧಿಕಾರಾವಧಿಯನ್ನ 3-5 ವರ್ಷಕ್ಕೆ ಏರಿಸಿಕೊಳ್ಳಲು ನಡೆಸಿದ ಸರ್ಕಸ್ ಅಷ್ಟಿಷ್ಟಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಕೋಟಾದಲ್ಲಿ ಇದೇ ವರ್ಷದ ಮಾರ್ಚ್ 15 ಕಸಾಪ ವಿಶೇಷ ಸಕಲ ಸದಸ್ಯರ ಸಭೆ ಕರೆಯಲಾಗಿತ್ತು. ಅಲ್ಲದೆ ಅಧ್ಯಕ್ಷರ ಅವಧಿಯನ್ನ 3-5 ವರ್ಷಕ್ಕೆ ಏರಿಸಿ ಪೂರ್ವಾನ್ವಯ ಆಗುವಂತೆ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು. ಆದರೆ ಇದನ್ನ ಪ್ರಶ್ನಿಸಿ ಕನ್ನಡ ಸಂಘರ್ಷ ಸಮಿತಿ ಅಧ್ಯಕ್ಷ ರಾಮಕೃಷ್ಣೇಗೌಡ ಸಲ್ಲಿಸಿದ್ದ ದೂರನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಅಧ್ಯಕ್ಷರ ಜೊತೆಗೆ ಕಸಾಪ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರ ಅವಧಿಯನ್ನ ಕೂಡ 3-5 ವರ್ಷಕ್ಕೆ ಏರಿಸಬೇಕು. ಕಾರ್ಯಕಾರಿ ಸಮಿತಿಯ ಮಹಿಳಾ ಪರಿಶಿಷ್ಟ ಜಾತಿ ಪ್ರತಿನಿಧಿಗಳ ಸಂಖ್ಯೆಯನ್ನ ಹೆಚ್ಚಿಸಬೇಕು ಅನ್ನೋದು ಮನು ಬಳಿಗಾರ್ ವಾದ. ಆದರೆ ಇದನ್ನ ನ್ಯಾಯಾಲಯ ತಿರಸ್ಕರಿಸಿ ಹಾಲಿ ಸಮಿತಿಗೆ ಈ ಅಧಿಕಾರವೇ ಇಲ್ಲ ಅಂತ ಆದೇಶ ನೀಡಿದೆ. ಸಹಕಾರ ಇಲಾಖೆಯ ನೋಂದಣಾಧಿಕಾರಿಗಳು ಮತ್ತು ಉಪ ನಿಬಂಧಕರ ಕಚೇರಿಯಲ್ಲಿ ನಾವು ದಾವೆಯನ್ನು ಹೂಡಿದ್ವಿ. ಅದರ ವಿಚಾರಣೆ ನಡೆಯಿತು. ಪರ ಮತ್ತು ವಿರುದ್ಧ ಎರಡೂ ಕೂಡ ವಿಚಾರಗಳನ್ನು ಆಲಿಸಿದಂಥ ಅವರು 3 ವರ್ಷವನ್ನು 5 ವರ್ಷ ಮಾಡಿಕೊಳ್ಳೋದಕ್ಕೆ ಇವರಿಗೆ ಯಾವುದೇ ಅಧಿಕಾರ ಇಲ್ಲ, ಅದನ್ನು ತಮಗೇ ಅನ್ವಯ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂಥ ತೀರ್ಪನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೇವೆ. ಅದು ನ್ಯಾಯಯುತವಾಗಿದೆ. ಇನ್ನು ನ್ಯಾಯಾಲಯ ನೀಡಿರುವ ಆದೇಶ ಏಕಪಕ್ಷೀಯವಾಗಿದೆ ಅನ್ನೋದು ಮನು ಬಳಿಗಾರ್ ಆರೋಪ. ಹೀಗಾಗಿ ಕೆಎಟಿಗೆ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ. ಉಪನಿಬಂಧಕರು ಸಹಕಾರಿ ಸಂಘಗಳ ಇಲಾಖೆ ಅವರು ಈಗ 4 ತಿದ್ದುಪಡಿಗಳನ್ನು ಈಗ ಮಾಡೋಕೆ ಬರೋಂಗಿಲ್ಲ ಅಂತ ಹೇಳಿಕೊಟ್ಟಿದ್ದಾರೆ. ಬಾಕಿವು ಸ್ವೀಕಾರ ಅಂತ ಹೇಳಿದ್ದಾರೆ. ಈಗ ಇದ್ರ ಬಗ್ಗೆ ನಾನು ನಮ್ಮ ಕಾನೂನು ತಜ್ಞರನ್ನು ವಕೀಲರನ್ನು ಸಂಪರ್ಕಿಸಿದೆ. ಅವ್ರು ಹೇಳಿದರು ಈ ಆದೇಶವನ್ನು ನಾವು ನೋಡಿದ್ವಿ, ಇದು ಅಪೀಲ್ ಮಾಡಿಕೊಳ್ಳಬಹುದು ಅಂಥ ಒಂದು ಅವಕಾಶ ಇದೆ. ಇದನ್ನೇ ಕುರಿತು ಒಂದು 1 ವಾರದೊಳಗಾಗಿ 8-10 ದಿವಸದೊಳಗಾಗಿ ನಾನು ಕಾರ್ಯಕಾರಿ ಸಮಿತಿಯವರಿಗೂ ಕೂಡ ಕೇಳ್ತೀನಿ. ಕಳೆದ 6 ತಿಂಗಳಿಂದ ಅಧ್ಯಕ್ಷರ ಅವಧಿ ವಿಸ್ತರಣೆ ಹಗ್ಗ ಜಗ್ಗಾಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕ್ಷಿಯಾಗಿದೆ. ಈ ಮಧ್ಯೆ ಮುಂದಿನ ತಿಂಗಳು ಧಾರವಾಡದಲ್ಲಿ ನಡೆಯುವ ಸಾಹಿತ್ಯ ಮೇಳಕ್ಕೆ ಸಿದ್ಧತೆಗಳೇ ನಡೆದಿಲ್ಲ ಅಂತ ಹಲವು ಸಾಹಿತಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ಸಚಿನ್ ಜೊತೆ ವಿನಯ್ ಕುಮಾರ್ ಕಾಶಿಪ್ಪನವರ್, TV5 ಬೆಂಗಳೂರು.